ಗಂಡ ಮಕ್ಕಳೊಂದಿಗೆ ಬದುಕಿ ಬಾಳಿದಂತಹ ಮನೆಯನ್ನ ಎತ್ತಿ ಆಡಿಸಿದಂತಹ ಮಕ್ಕಳು ಮೊಮ್ಮಕ್ಕಳನ್ನ ಬಿಟ್ಟು ದೂರ ಬಂದಂತಹ ಈ ತಾಯಂದಿರು ತಮ್ಮವರಿಂದ ದೂರಾದಂತಹ ವೃದ್ಧ ಜೀವಗಳು ತಮ್ಮ ಅಂತಃಕರಣವನ್ನ ನಮ್ಮೊಂದಿಗೆ ಅವರು ಬಿಚ್ಚಿಟ್ರು ನಗು ನಗುತ್ತಲೇ ತಮ್ಮ ಕಥೆಯನ್ನ ಹೇಳ್ಕೊಳ್ತಾ ಇದ್ರೆ ನಮ್ಮ ಮನಸ್ಸಿಗೆ ಅದ್ಯಾವುದೋ ನೋವಿನಲ್ಲಿ ತಾಗಿದ ಅನುಭವ ಆಗ್ತಾ ಇತ್ತು ಮನೆಯವರೆಲ್ಲರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಸಂಕಷ್ಟಗಳಿಗೆ ನೆರವಾಗಿ ಜೀವನದ ಮುಸ್ಸಂಜೆಯಲ್ಲಿ ಬೇರೆಯ ಆಸರೆಯನ್ನು ಅರಸಿ ಬಂದ ಈ ಅಮ್ಮಂದಿರು ನಮ್ಮೊಂದಿಗೆ ಮನಬಿಚ್ಚಿ ಮಾತನಾಡಿದರು ಅವರವ್ರ ಕೆಲಸಕ್ಕೆ ಅವ್ರವ್ರು ಹೋಗ್ತಾರೆ ಅವ್ರು ಎಲ್ಲರ ಕೆಲಸಕ್ಕೆ ಹೋಗೋರು ಅಂಗಡಿಗೆ ಹೋಗೋರು ಹೋಗ್ಬಿಟ್ರೆ ನಾನು ಒಬ್ಬಳೇ ಒಬ್ಬಳಿರಬೇಕು ಒಬ್ಬಳೇ ಎಷ್ಟು ಅಂತ ಇರ್ತೀವಿ ಬೇಜಾರಾಗುತ್ತೆ ಕಿಟಕಿ ಗಿಡಕಿ ಎಲ್ಲ ಮುಚ್ಚಿಬಿಟ್ಟು ಕಳ್ಳರು ಬರ್ತಾರೆ ಅಂತ ನಮ್ಮನ್ನು ಬಂದೋಬಸ್ತ್ ಮಾಡಿಬಿಟ್ರೆ ನಮಗೆ ಕೈಲಿ ಇರೋಕ್ಕಾಗಲ್ಲ ಬೇಜಾರಾಗುತ್ತಲ್ಲ ಅದಕ್ಕೋಸ್ಕರ ನಾವಾಗಿ ನಾನೇ ಬಂದಿರೋ ಅವರೇನು ಹೇಳಿಲ್ಲ ನಾನೇ ಇಲ್ಲ ಇದ್ದರೆ ಇರೋ ತನಕ ನಾನು ಸಂತೋಷವಾಗಿ ಇರೋ ನಗ್ತಾ ನಗ್ತಾ ಇರೋಣ ಅಂತ ಬಂದಿದ್ದೀನಿ ಅಷ್ಟೇ ಹೊರತು ಬಿಕ್ಕದ ಯಾವ ತಾಪತ್ರೂ ಏನೂ ಇಲ್ಲ ನಮಗೇನು ಏನೂ ಇಲ್ಲ ಮನೆ ಬಿಟ್ಟು ಬಂದಮೇಲೆ ಅವ್ರ ಕಡೆಗೆ ಮಮತಾ ಇರಬಾರ್ದು ನಾವು ಇಲ್ಲಿ ಇಲ್ಲಿ ಇರ್ತೀವೋ ಇವ್ರ ಹತ್ರ ನಾವು ಸರಿ ಇರಬೇಕು ಹೊರತು ಮನೆ ಬಿಟ್ಟು ಬಂದಮೇಲೆ ಅವ್ರ ಹತ್ರ ಅಭಿಮಾನ ಇಟ್ಕೊಂಡು ಏನು ಮಾಡ್ಬೇಕು ನಾವು ಬರ್ತಾರೆ ಹೋಗ್ತಾರೆ ಆಗೋತ್ತೆ ಅಷ್ಟೇ ಹೊರತು ನನಗೆ ಆ ಕಡೆಗೆ ಮನಸ್ಸು ಎಳೆಯಲ್ಲ ಮತ್ತು ಸಂಸಾರದಲ್ಲಿ ಸಿಕ್ಕೋಣೋ ಇಷ್ಟ ನನಗೆ ಇಷ್ಟ ಇಲ್ಲ ಇಲ್ಲಿ ಇದ್ದರೆ ಹಾಗಾಗಿ ದೇವರು ಭಜನೆ ಮಾಡಿಕೊಂಡು ನಮ್ಮ ಕಾಲ ನಾವು ಕಳೀತೀವಿ ಮತ್ತು ಮನೆಗೆ ಹೋದರೆ ಸಂಸಾರ ತಾಪತ್ರಯ ನನಗೆ ಅದಿಷ್ಟ ಇಲ್ಲ ನಮ್ಮ ಪಾಡಿ ನಾವು ಸಂತೋಷವಾಗಿ ಇರ್ತೀವಿ ನಮ್ಗೆ ಯಾವುದೂ ಇದಿಲ್ಲ ಮತ್ತು ಮನೆಗೆ ಹೋಗಬಾರ್ದು ಯಾಕೆ ಹೋಗಬಾರ್ದು ಅಂದರೆ ನಾವು ಸಂತೋಷವಾಗಿದೆ ಆಶ್ರಮ ಆಗೋತಾ ಬಂದುಬಿಟ್ರೆ ಅಂತ ಕೇಳ್ತಾರೆ ಯಾತಕ್ಕೆ ಬೇಕಾದ ಅನ್ಸ್ಕೊಳಕ್ಕೆ ಇಷ್ಟ ಇಲ್ಲ ಅದನ್ನು ಆ ತಿಳಿದ ಮೇಲೆ ನಾವು ಹೋಗಬಾರ್ದು ಅದಕ್ಕೆ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ಅದು ನಮಗೆ ಇಲ್ಲೇ ನನಗೆ ಆಯ್ಕೆ ಆಯ್ವಾಗಿದೆ ನಮಗೆ ಆಶ್ರಮನಂತಲೇ ಗೊತ್ತಾಗಲ್ಲ ಫಸ್ಟು ತಾವಿದ್ದಲ್ಲೇ ನೆಮ್ಮದಿಯಾಗಿದ್ದೇವೆ ಅನ್ನೋ ಈ ತಾಯಂದಿರು ಮನೆ ಬಿಟ್ಟು ಬಂದ ಮೇಲೆ ಕುಟುಂಬದ ಪಾಶ ಇರಲೇಬಾರದು ಅಂತಾರೆ ಆದರೆ ತನ್ನವರು ಅಂತೆನಿಸಿಕೊಂಡಂಥವರ ನೆನಪು ಬಾರದೇ ಇರುತ್ತಾ ಹೇಳಿ ಇದು ಇವರ ಕಥೆಯಾದರೆ ಇನ್ನೊಬ್ಬರು ಅಮ್ಮ ತಮ್ಮ ಜೀವನಗಾಥೆಯನ್ನು ಹೇಳುವಾಗ ಅವರ ಕಣ್ಣಾಲಿಗಳು ಒದ್ದೆಯಾದವು ಯಜಮಾನರು ಕೋರ್ಟಲ್ಲಿದ್ದರು ಅವರು ಮುನ್ಸಿಪಲ್ ಕೋರ್ಟು ಸರಿ ಅವ್ರಿಗೆ ಸ್ವಲ್ಪ ಕಾಯಿಲೆ ಇತ್ತು ಪ್ರಾಬ್ಲಮ್ಸು ತೀರ್ಕೊಂಡ್ರು ಅವ್ರು ತೀರಿ ಆಗಲಿ 20 ವರ್ಷ ಆಯಿತು ಸರಿ ಬೆಂಗಳೂರಿಗೆ ದೇವನಹಳ್ಳಿಲಿದ್ದರು ಅವರು ಮುಂಚೆ ಚಿಕ್ಕಬಳ್ಳಾಪುರ ಆಮೇಲೆ ದೇವನಹಳ್ಳಿಗೆ ಬಂದರು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಸರಿ ಸ್ವಲ್ಪ ಕಾಯಿಲೆ ಬಂತು ಕಾಯಿಲೆ ಇದ್ದಿಂದ ಅವರು ಹೋಗ್ಬಿಟ್ರು ಹೋದ್ಮೇಲೆ ನಾನು ಈ ಕಡೆ ಬೆಂಗಳೂರಿಗೆ ನಮ್ಮ ತಾಯಿ ಮನೆ ತವ್ರ ಮನೆ ಇದು ಬೆಂಗಳೂರಿನಲ್ಲಿ ಸರಿ ನಮ್ಮ ಅಕ್ಕ ಮನೆಗೆ ಬಂದೆ ಸರಿ ಅಕ್ಕ ಮನೇಲಿ 14 ವರ್ಷವೂ ಇದ್ದೆ ಅವ್ರ ಮಕ್ಕಳು ನೋಡಿಕೊಂಡು ಕೆಲಸ ಕಾರ್ಯ ಮಾಡಿಕೊಂಡು ಇದ್ದೆ ಸರಿ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಆದಷ್ಟು ನಾನು ಸ್ವಲ್ಪ ಕೆಲಸ ಕಾರ್ಯ ಇರೋರಿಗೂ ಚೆನ್ನಾಗಿ ಸ್ವಲ್ಪ ಇದಾಗಿ ಮಾಡ್ಕೊಂಡಿದ್ದೆ ಆಮೇಲೆ ಯಾಕೆ ಸ್ವಲ್ಪ ತೊಂದರೆ ಏನು ಒಬ್ಬರಿಗೆ ಅಂತೇಳಿ ನಾನು ಆಶ್ರಮಕ್ಕೆ ಟ್ರೈ ಮಾಡಿದೆ ಆಮೇಲೆ ನಮ್ಮ ಅಕ್ಕ ಇದ್ಕೊಂಡು ಅವರೇ ಸ್ವಲ್ಪ ಹೆಲ್ಪ್ ಮಾಡಿದರು ಮತ್ತು ಪೆನ್ಷನ್ನು ಅದೆಲ್ಲ ಅವ್ರು ಮಾಡಿಸ್ಕೊಟ್ರು ಸ್ವಲ್ಪ ಹೆಲ್ಪ್ ಸ್ವಲ್ಪ ಸಹಾಯ ಮಾಡಿದರು ಅದು ಕಸಿನ್ ಅಕ್ಕ ಅವರು ನನಗೆ ಸ್ವಂತ ಇದ್ದಿಲ್ಲ ಇದು 66 ಇವಾಗ 66 ವರ್ಷ ಚಿಕ್ಕ ವಯಸ್ಸಿಗೆ ತಾಯಿ ತಂದೆನ ಕಳ್ಕೊಂಡೆ ಹೀಗಾಗಿ ನನ್ನ ಪರಿಸ್ಥಿತಿ ಇದಾಗಿ ಇವಾಗ ಧೈರ್ಯ ಮಾಡಿಕೊಂಡು ಆಶ್ರಮದಲ್ಲಿ ಚೆನ್ನಾಗಿದ್ದೀನಿ ಎಲ್ಲ ನೋಡ್ಕೋತಾರೆ ನಮಗೆ ತಾಯಿಗಿನ್ನ ಹೆಚ್ಚಾಗಿ ನೋಡ್ಕೋತಾರೆ ಎಲ್ಲ ಇದು ಮಾಡ್ತಾರೆ ಮತ್ತು ಇಲ್ಲಿ ನಮಗೊಂದು ಶಾಂತಿ ಸಿಗಬೇಕು ಅಂದರೆ ಒಂದು ಎಲ್ಲ ಬರ್ತಿರ್ತಾರೆ ಭಜನೆ ಹೇಳ್ಕೊಡ್ತಾರೆ ಮತ್ತು ಹಾಡು ಹೇಳ್ಕೊಡ್ತಾರೆ ಆಶ್ರಮದ ಬಗ್ಗೆ ಇಲ್ಲಿರುವಂತಹ ಅಮ್ಮಂದಿರಿಗೆ ಕಿಂಚಿತ್ತೂ ಬೇಸರ ಇಲ್ಲ ತಾವೆಲ್ಲ ಇಲ್ಲಿ ನೆಮ್ಮದಿಯಾಗಿಯೇ ಇದ್ದೀವಿ ಅಂತ ಮನದುಂಬಿ ಹೇಳುವಂತಹ ಈ ತಾಯಂದಿರ ಕಣ್ಣುಗಳಲ್ಲಿ ಮಾತ್ರ ಕುಟುಂಬದಿಂದ ದೂರಾದ ಬೇಸರ ಅಡಗಿತ್ತು ಯಾಕಂದ್ರೆ ಮಕ್ಕಳನ್ನ ನೋಡೋಕೆ ತಾಯಿ ಕರುಳು ಹಂಬಲಿಸೋದು ಸಹಜ ಅಲ್ವಾ ಅವರು ತಾವು ಹೆತ್ತ ಮಕ್ಕಳೇ ಆಗಿರಲಿ ಅಥವಾ ತುತ್ತಿಟ್ಟು ಸಾಕಿ ಬೆಳೆಸಿದ ಮಕ್ಕಳೇ ಆಗಿರಲಿ ಮಕ್ಕಳು ಮಕ್ಕಳೇ ತಮ್ಮ ಸಂಬಂಧಿಗಳ ಮಕ್ಕಳಲ್ಲಿ ತಮ್ಮ ತಾಯ್ತನವನ್ನು ಕಂಡಂತಹ ತಾಯಂದಿರು ಮಕ್ಕಳಿಂದ ದೂರಾದ ಸಂಕಟ ಇದ್ದೇ ಇರುತ್ತೆ ತಮಗೆ ಮಕ್ಕಳಿಲ್ಲದಿದ್ದರೂ ಅಕ್ಕನ ಮಗಳನ್ನೋ ಅಣ್ಣನ ಮಗಳನ್ನೋ ತುತ್ತಿಟ್ಟು ಬೆಳೆಸಿದ ತಾಯಂದಿರು ಇವರಲ್ಲಿದ್ದಾರೆ
ಒಡಹುಟ್ಟಿದವರ ಮಕ್ಕಳಲ್ಲಿಯೇ ತಮ್ಮ ಮಕ್ಕಳನ್ನು ಕಂಡು ಹೆತ್ತ ತಾಯಿಯ ಪ್ರೀತಿ ನೀಡಿ ಅವರನ್ನು ಸಾಕಿ ಬೆಳೆಸಿದ ಅಮ್ಮ ತಾವೇ ಬೆಳೆಸಿದ ಅಣ್ಣನ ಮಕ್ಕಳನ್ನು ಮೊಮ್ಮಕ್ಕಳನ್ನು ನೆನೆಸಿಕೊಂಡ್ರು. ಮೈಸೂರಿಗೆ ನಮ್ಮ ಸಹೋದರತ್ತೆ ಮಗನಿಗೆ ಕೊಟ್ಟು ಮದುವೆ ಮಾಡಿದರು. ನಮ್ಮ ಯಜಮಾನರು ಸೆಕ್ಯೂರಿಟಿ ಆಫೀಸರಾಗಿದ್ದರು. ಅವರು ಇದ್ದ ಈಗ ತೀರೋಗಿ 30 ವರ್ಷ ಆಯಿತು. ತಿರ್ಗಾ ನಮ್ಮ ತಾಯಿ ಮನೇಲಿ ಹೋಗಿ ಇದ್ಕೊಂಡು ನಮ್ಮ ಅಣ್ಣನ ಮಕ್ಕಳನ್ನ ಸಾಕೊಂಡು ನಮ್ಮ ತಾಯಿ ಮನೇಲೇ ಇದ್ದೆ, ಕೊಳ್ಳೆಗಾಲದಲ್ಲೇ ಇದ್ದೆ. ಈಗ ನನ್ನ ದೊಡ್ಡಳಿಯ ಅರಸೀಕೆರೆಯಲ್ಲಿ ಕೆಲಸಲ್ಲ, ಅವನೇ ಅವನ ಮನೆ ಒಳಗೆ ಬಂದು ಇದ್ದೆ. ಅಲ್ಲಿ ಅವ್ರ ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು, ಅವನ್ನೆರಡನ್ನು ಕಾಲೇಜಿಗೆ ಸೇರಿಸೋವನೆ. ಅವ್ರ ಸಂಸಾರ ಬೆಳೀತು, ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಕೊಂಡು ನಾನು ಇಲ್ಲಿಗೆ ಬಂದು ಸೇರಿಕೊಂಡೆ. ಇಲ್ಲಿ ನೆಮ್ಮದಿಯಾಗಿ ಇದ್ದೀನಿ. ಊಟ ತಿಂಡಿ ಕಾಫಿ ಎಲ್ಲ ಮಾಡಿಕೊಡ್ತಾರೆ. ತಾಯಿಗೆ ಹೆಚ್ಚಾಗಿ ನೋಡ್ಕೋತಾರೆ ಇಬ್ಬರೂ. ಚೆನ್ನಾಗಿದೆ. ಇವರೇ ನಮ್ಮ ಮನೆಯವರಾಗ್ಬಿಟ್ಟು ಅವರಲ್ಲ, ಇನ್ನು ಅವ್ರನ್ನ ಯಾಕೆ ನೆನೆಸ್ಕೊಳ್ಳೋಣ? ಅವ್ರು ಬರ್ತಾರೆ ತಿಂಗಳಿಗೊಂದ್ಸರಿ ನೋಡೋಕ್ಕೆ, ಎಲ್ಲರೂ ಫೋನ್ ಮಾಡ್ತಾರೆ, ಕೇಳ್ಕೊತೀನಿ. ನೆಮ್ಮದಿಯಾಗಿದ್ದೀನಿ. ಒತ್ತೊತ್ತಿಗೆ ಮಾಡಿಕೊಡ್ತಾರೆ, ತಿಂತೀನಿ, ಬಟ್ಟೆ ಕೊಡ್ತಾರೆ, ನಂಗೆ ನಗ್ತಾ ಇರ್ತಾರೆ ಅವ್ರ ಜೊತೆ. ನಾವು ಅವ್ರ ನಮ್ಮ ಮಕ್ಕಳು ಅಂತ ತಿಳ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ. ತಮ್ಮವರಿಗೆ ಕಷ್ಟವಾಗಬಾರದು ಅನ್ನೋ ಕಾರಣಕ್ಕೆ ಆಶ್ರಮಕ್ಕೆ ಬಂದು ಉಳಿದುಕೊಂಡಿರುವಂಥ ಈ ಅಮ್ಮಂದಿರು ತಮ್ಮ ಮಕ್ಕಳನ್ನ ಕುಟುಂಬವನ್ನು ಎಂದಿಗೂ ಬಿಟ್ಕೊಡೋದಿಲ್ಲ. ಅವರೆಲ್ಲರ ಮೇಲೆ ತುಂಬ ಪ್ರೀತಿ ತೋರುವ ಈ ಅಮ್ಮಂದಿರು ಮಕ್ಕಳ ಅಕ್ಕರೆಯನ್ನೇ ನೆನೆಯುತ್ತಾರೆ. ಈ ಅಮ್ಮಂದಿರೆಲ್ಲ ತಮ್ಮವರನ್ನ ನೆನೆದು ಅಕ್ಕರೆಯಿಂದಲೇ ಹರಸ್ತಾ ಮಾತನಾಡ್ತಾರೆ ವಿನಃ ತಪ್ಪಿಯೂ ಮಕ್ಕಳ ಬಗ್ಗೆ ಬೇಸರದ ಮಾತುಗಳನ್ನು ಆಡೋದಿಲ್ಲ. ಇದೆಲ್ಲ ಇವರ ತಾಯ್ತನದ ಸಹನೆ, ವಿಶಾಲ ಹೃದಯಕ್ಕೆ ಸಾಕ್ಷಿ. ಆದರೆ ಇನ್ನೂ ಕೆಲವು ಅನಾಥ ತಾಯಂದಿರನ್ನು ನಾವು ನಿಮಗೆ ತೋರಿಸಲೇಬೇಕು. ಮಕ್ಕಳು ವೃದ್ಧಾಶ್ರಮಕ್ಕೆ ತಂದೆ ತಾಯಿಗಳನ್ನು ಕಳಿಸದೆ ತಮ್ಮ ಮನೆಯಲ್ಲೇ ಪ್ರೀತಿಯಿಂದ ಒಂದು ತುತ್ತು ಊಟ ಹಾಕಿ ಇಟ್ಕೊಳ್ಳೋದು ಇರಬೇಕು ಅಂತ ಹೇಳ್ತೀನಿ ನಾನು.